ನಿಜ. ಒಡಿಶಾದ ರೈಲು ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಂತ 275 ಜನರ ಪ್ರಾಣವನ್ನ ಎದೆಷ್ಟೇ ಬೆಲೆ ಕೊಟ್ಟರು ಹಿಂತಿರುಗಿ ತರೋದಕ್ಕೆ ಆಗೋದಿಲ್ಲ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಅದು ಹೇಗಾಯ್ತು ಅನ್ನುವ ಎಲ್ಲ ಸತ್ಯಾಂಶಗಳು ಸಾರ್ವಜನಿಕರ ಎದುರಿಗೆ ಬರಬೇಕು, ಇನ್ನು ಇಂಥ ಲೋಪಗಳು ಮರುಕಳಿಸಬಾರದು, ಇವೆಲ್ಲವೂ ಸರಿ. ಆದರೆ ಈ ವಿಷಯದಲ್ಲಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ರಾಜೀನಾಮೆಯನ್ನ ಕೇಳಬೇಕಾ? ಹೌದು ಅಂತ ಹೇಳೋರು ನೀವಾಗಿದ್ರೆ ಕೆಲವೊಂದು ವಾಸ್ತವಗಳನ್ನ ನೀವು ಒಮ್ಮೆ ಕಣ್ಣೆದುರಿಗೆ ತಂದುಕೊಡ್ಬೇಕು. ಭಾರತದ ರೈಲ್ವೆ ಇತಿಹಾಸದಲ್ಲಿ ಇತ್ತೀಚೆಗೆ ಈ ಒಡಿಶಾದ ಘಟನೆಯನ್ನ ಬಿಟ್ಟರೆ ಇತ್ತೀಚೆಗೆ ಆಗಿರುವ ಬಹಳ ದೊಡ್ಡ ದುರ್ಘಟನೆ ಅಂತಂದ್ರೆ ಯಾವುದು? 2018 ಅಮೃತಸರದಲ್ಲಿ. ಅಲ್ಲಿ ಜನ ದಸರಾ ಆಚರಣೆಗೆ ಅಂತ ಹಳಿ ಮೇಲೆ ಸೇರ್ಕೊಂಡಿದ್ರು. ಆ ಪ್ರಮಾದವೇ ಒಂದು ಬಹಳ ದೊಡ್ಡ ಮಟ್ಟದ ಅಪಘಾತ ಆಗ್ಲಿಕ್ಕೆ, ಪ್ರಾಣಹಾನಿಗಳಾಗ್ಲಿಕ್ಕೆ ಕಾರಣ ಆಯ್ತು. ಅದರಲ್ಲಿ ವ್ಯವಸ್ಥೆಯ ದೋಷ ಕಡಿಮೆ ಇತ್ತು, ಜನರ ಅಜಾಗರೂಕತೆ ಹೆಚ್ಚಿತ್ತು. ಇನ್ನು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದ್ರೆ 2016 ಉತ್ತರ ಪ್ರದೇಶದ ಬಳಿ ಒಂದು ರೈಲು ಅಪಘಾತವಾಗಿ ಅದರಲ್ಲಿ 146 ಮಂದಿ ಮೃತಪಟ್ಟಿದ್ರು. ಅದು ಬಹಳ ದೊಡ್ಡ ದುರ್ಘಟನೆ. 2017 ನಂತರ ಭಾರತದ ರೈಲ್ವೆಯಲ್ಲಿ ಅಪಘಾತಗಳು ಕಡಿಮೆ ಆಗ್ತಾ ಬಂತು. ಬಹಳ ವಿಶೇಷವಾಗಿ 2019 ಮತ್ತು 2020 ಈ ಸಾಲುಗಳಲ್ಲಿ, ಈ ವರ್ಷದಲ್ಲಿ ರೈಲ್ವೆ ಅಪಘಾತದಿಂದ ಒಂದೇ ಒಂದು ಪ್ರಾಣಹಾನಿ ಕೂಡ ಆಗಿರದ ವರ್ಷಗಳು ಇವಾಗಿದ್ದು, 0 fatality ವರ್ಷಗಳು ಅಂತ ಹೇಳಿ ಈ 2 ವರ್ಷಗಳನ್ನ ಕರೆಯಲಾಯಿತು. ಅದೊಂದು ದಾಖಲೆ ಕೂಡ ಆಯ್ತು. ಅಶ್ವಿನಿ ವೈಷ್ಣವ್ ರೈಲ್ವೆ ಸಚಿವರಾಗಿ ಬಂದಿದ್ದು ಜುಲೈ 2021. ಅಷ್ಟೊತ್ತಿಗಾಗಲೇ ಭಾರತೀಯ ರೈಲ್ವೆ ಸುಧಾರಣೆಯ ಹಳಿಯನ್ನ ಹಿಡಿದು ಹೊಸ ರೂಪವನ್ನ ಪಡಿತಾ ಇತ್ತು. ಎಲ್ಲೆಲ್ಲ ಮಾನವ ನಿಗಾ ಇಲ್ಲದ ರೈಲ್ವೆ ಕ್ರಾಸಿಂಗ್ ಗಳಿದಾವೋ ಅವುಗಳನ್ನ ಅಂಡರ್ಪಾಸ್ಗಳ ಮೂಲಕವೋ ಅಥವಾ ಸೇತುವೆಗಳನ್ನು ಕಟ್ಟೋದ್ರ ಮೂಲಕವೋ ಅವನ್ನೆಲ್ಲ ಬದಲಾಯಿಸಲಾಯಿತು. ಇದು ಬಹಳ ಮುಖ್ಯವಾಗಿ ಅವಘಡಗಳನ್ನು ತಪ್ಪಿಸೋದಕ್ಕೆ ಕಾರಣ ಆಯಿತು. ಹಾಗೇನೆ ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟರಿಯ ಕೋಚ್ಗಳ ಬದಲಾಗಿ, ಅವರಿಗೂ ಉಪಯೋಗಿಸುತ್ತಿದ್ದ ಆ ಕೋಚ್ಗಳ ಬದಲಾಗಿ LHP ಕೋಚ್ಗಳನ್ನು ಬಳಸಲಾಯಿತು. ಇದು ಈ ಸ್ಟೇನ್ಲೆಸ್ ಕೋಚ್ಗಳು ಹಗುರ. ಬಹಳ ಮುಖ್ಯವಾಗಿ ಇದರ ಬ್ರೇಕಿಂಗ್ ವ್ಯವಸ್ಥೆ ರೈಲನ್ನು ಬಹಳ ತ್ವರಿತವಾಗಿ ನಿಯಂತ್ರಣಕ್ಕೆ ತರುವಂತಹ ಒಂದು ವ್ಯವಸ್ಥೆ. ಇದು ಕೂಡ ಅವಘಡಗಳನ್ನ ಕಡಿಮೆ ಮಾಡೋದಕ್ಕೆ ಬಹಳ ದೊಡ್ಡ ಪ್ರಮಾಣದ ಯೋಗದಾನವನ್ನು ನೀಡಿತು. ಹಾಗೇನೆ ಇದರ ಹೈಡ್ರಾಲಿಕ್ ಸಸ್ಪೆನ್ಷನ್ ವ್ಯವಸ್ಥೆ ಪ್ರಯಾಣಿಕರಿಗೆ ಒಂದು ಆರಾಮದಾಯಕ ವ್ಯವಸ್ಥೆಯನ್ನು ಕೂಡ ನೀಡ್ತಾ ಹೋಯಿತು. ಹೀಗೆಲ್ಲ ಉಪಕ್ರಮಗಳನ್ನು ತೆಗೆದುಕೊಂಡು ಭಾರತದ ರೈಲ್ವೆಯ ಚಹರೆಯನ್ನೇ ಬದಲಾಯಿಸುತ್ತಿರುವ ಹೊತ್ತಿನಲ್ಲಿ ಅಶ್ವಿನಿ ವೈಷ್ಣವ್ ಅದಕ್ಕೆ ರೈಲ್ವೆ ಸಚಿವರಾಗಿ ಸೇರ್ಕೊಂಡು ಇದನ್ನೆಲ್ಲ ಮುಂದುವರಿಸ್ತಾನೆ. ಅದರ ಆಚೆಗೆ ಕೆಲವೊಂದು ಆಧುನೀಕರಣ ಪ್ರಕ್ರಿಯೆಗಳಿಗೆ ರೈಲ್ವೆಯನ್ನ ತೆರೆದಿರಿಸುವುದರಲ್ಲಿ ಮುಂಚೂಣಿಯಲ್ಲಿ ನಿಂತರು. ಅಶ್ವಿನಿ ವೈಷ್ಣವ್ ಒಬ್ಬ ಟಿಪಿಕಲ್ ರಾಜಕಾರಣಿ ಅಲ್ಲ, ಅಥವಾ ರಾಜಕಾರಣಿಯಾಗಿ ಪಳಗದವರಲ್ಲ. ಅವರು IAS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತವರು. ಈ ಹಿಂದೆ ಒಡಿಶಾದಲ್ಲಿ ಚಂಡಮಾರುತ ಬಂದಾಗ ಅಲ್ಲೊಂದು ವಾರ್ನಿಂಗ್ ಸಿಸ್ಟಮ್ ಅನ್ನ, ತಂತ್ರಜ್ಞಾನ ಮತ್ತು ಡೇಟಾವನ್ನ ಬಳಸಿಕೊಂಡು ಹಾನಿ ಕಡಿಮೆ ಆಗುವಂತಹ ಸಿಸ್ಟಮ್ ಒಂದನ್ನ ರೂಪಿಸಿ ಒಡಿಶಾ ಸರ್ಕಾರ ಬೇಷ್ ಅನ್ಸ್ಕೊಂಡಿತ್ತಲ್ಲ, ಅದರ ಹಿಂದೆ ಕೂಡ ಒಬ್ಬ IAS ಅಧಿಕಾರಿಯಾಗಿ ಅಶ್ವಿನಿ ವೈಷ್ಣವ್ ಅವರ ಶ್ರಮ ಇತ್ತು. ಇವರು ಓದಿದ್ದು IIT ಅಲ್ಲಿ MTech, ಹಾಗಾಗಿ ತಂತ್ರಜ್ಞಾನ ಅದ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದು ಬಹಳ ಚೆನ್ನಾಗಿ ಇವ್ರಿಗೆ ಗೊತ್ತು. ಹಾಗೇನೆ ವಾಟನ್ ಸ್ಕೂಲ್ನಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡಿಯನ್ನು ಕೂಡ ಮಾಡ್ಕೊ ಬಂದವರು. ಹೀಗಾಗಿ ಮೋದಿ ಸರ್ಕಾರ ಆರಿಸಿ ಇವರನ್ನೇ ಈ ಸ್ಥಾನಕ್ಕೆ ತಂತು. ಇವರ ಕೈಯಲ್ಲಿ ಇಂಡಿಯನ್ ರೈಲ್ವೆ, IT ಮತ್ತು ದೂರಸಂಪರ್ಕ, ಹಾಗೇನೆ ಎಲೆಕ್ಟ್ರಾನಿಕ್ಸ್, ಈ ಎಲ್ಲ ಸಚಿವಾಲಯಗಳನ್ನ ಇವರ ಕೈಯಲ್ಲಿ ಇಡ್ತು. ಯಾಕೆ ಅಂತಂದ್ರೆ ಇಲ್ಲೆಲ್ಲ ಕೂಡ ಇವತ್ತಿನ ಹೊಸ ಯುಗಕ್ಕೆ ಬೇಕಾದಂತಹ ತಂತ್ರಜ್ಞಾನಗಳು ಡೆವಲಪ್ ಆಗ್ತಾ ಇವೆ. ಇವೆಲ್ಲವೂ ಒಂದು ಇವತ್ತಿನ 21ನೇ ಶತಮಾನಕ್ಕೆ ಬೇಕಾದಂತಹ ಹೊಸ ಚಹರೆಯನ್ನ ಪಡಿತಾ ಇವೆ. ಅವನ್ನೆಲ್ಲ ನಿಭಾಯಿಸ್ಲಿಕ್ಕೆ, ಅಲ್ಲಿನ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕೆ ಅಶ್ವಿನಿ ವೈಷ್ಣವ್ ಅಂತ ಒಬ್ಬ ಟೆಕ್ನೋಕ್ರಾಟ್ ಬೇಕೇ ಬೇಕು. ರೈಲ್ವೆ ಖಾತೆಯಲ್ಲಿ ಒಬ್ಬ ಟಿಪಿಕಲ್ ರಾಜಕಾರಣಿಯನ್ನ ಕೂರಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ನಮ್ಮ ದೇಶ 6-7 ದಶಕಗಳಲ್ಲಿ ನೋಡ್ಕೊಂಡು ಬಂದಿದೆ. ಆಕೆ ಅಥವಾ ಆತ ತನ್ನ ಚುನಾವಣಾ ಕ್ಷೇತ್ರಕ್ಕೆ, ಚುನಾವಣಾ ಜನಪ್ರಿಯತೆಗೆ ಬೇಕಾಗಿ ತನ್ನ ಕ್ಷೇತ್ರಕ್ಕೆ ಒಂದಷ್ಟು ರೈಲ್ವೆ ಹಳಿಗಳನ್ನ ಮಂಜೂರು ಮಾಡೋದು, ಇನ್ನೊಂದಷ್ಟು ಹೆಚ್ಚುವರಿ ರೈಲುಗಳನ್ನ ಘೋಷಣೆ ಮಾಡಿಸ್ಕೊಳ್ಳೋದು, ಇದೇ ನಡ್ಕೊಂಡು ಬಂದಿತ್ತು. ಇವುಗಳಲ್ಲಿ ಹೆಚ್ಚಿನವು ಅನುಷ್ಠಾನವೇ ಆಗ್ತಾ ಇರಲಿಲ್ಲ, ಘೋಷಣೆಯಲ್ಲೇ ಉಳ್ಕೊಂಡಿರ್ತಿತ್ತು. ಮೋದಿ ಸರ್ಕಾರ ರೈಲ್ವೆಯ ಈ ಅಪ್ರೋಚ್ ಅನ್ನೇ ಬದಲಿಸ್ತು. ಅದು ಇನ್ನೂ ಮತ್ತಷ್ಟು ಹಳಿಗಳನ್ನ, ಮತ್ತಷ್ಟು ರೈಲುಗಳನ್ನ ಮಾಡುವಂತ ಈ ವ್ಯರ್ಥ ಪೈಪೋಟಿಯಿಂದ ದೂರ ಸರಿದು ರೈಲ್ವೆಯನ್ನ ಆಧುನೀಕರಣಕ್ಕೆ ಬೇಕಾದಂತಹ ಎಲ್ಲ ಸುಧಾರಣೆಗಳಿಗೆ ಮುಂದಾಯಿತು.
ಇವತ್ತು ಭಾರತೀಯ ರೈಲ್ವೆ ಅಂತಂದ್ರೆ ಕೋಚ್ನಲ್ಲಿ ಕುಳಿತಂತ ಒಬ್ಬ ಪ್ರಯಾಣಿಕ ಒಂದು ಮೆಸೇಜ್ ಅನ್ನು ಒಂದು ಟ್ವೀಟ್ ಅನ್ನು ಮಾಡಿ ಆ ಕ್ಷಣಕ್ಕೆ ತನ್ನ ಕೋಚ್ ಅನ್ನ ಸ್ವಚ್ಛಗೊಳಿಸಿಕೊಳ್ಳುವಂತಹ ವ್ಯವಸ್ಥೆ. ಅದೇ ಪ್ರಯಾಣಿಕಳು ಯಾರೋ ಪುಂಡು ಪೋಕರಿಗಳು ಹರಾಸ್ ಮಾಡ್ತಿದ್ದಾರೆ, ಏನು ಕಿರಿಕಿರಿ ಮಾಡ್ತಿದ್ದಾರೆ ಅಂತಂದ್ರೆ ಒಂದು ಟ್ವೀಟ್ ಮೂಲಕವೋ ಅಥವಾ ಇನ್ನೊಂದು ಮೆಸೇಜ್ ಮೂಲಕವೋ ರೈಲ್ವೆಯನ್ನ ರೀಚ್ ಆಗಿ ಅವ್ರ ಮುಂದಿನ ಸ್ಟೇಷನ್ ನಲ್ಲೇ ಪೊಲೀಸರ ಅತಿಥಿಯಾಗಿ ಮಾಡುವಂತಹ ವ್ಯವಸ್ಥೆ ಇವತ್ತು ಇಂಡಿಯನ್ ರೈಲ್ವೆ. ದೇಶದ 2000ಕ್ಕೂ ಹೆಚ್ಚು ಸ್ಟೇಷನ್ಗಳು, ಹಾಗೆ ಕರ್ನಾಟಕದಲ್ಲೇ ಸುಮಾರು 70ಕ್ಕೂ ಹೆಚ್ಚು ಸ್ಟೇಷನ್ಗಳು ಆಧುನೀಕರಣಗೊಳ್ತಾ ಇರುವಂತಹ ವ್ಯವಸ್ಥೆಯಲ್ಲಿ ಇವತ್ತು ಭಾರತೀಯ ರೈಲ್ವೆ ಇದೆ. ಅದು ಆಧುನೀಕರಣ ಹೇಗಿರುತ್ತೆ ಅನ್ನೋದಕ್ಕೆ ನೀವು ಬೆಂಗಳೂರಿನ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ. ಇದೇ ರೀತಿ ತಾಳಗುಪ್ಪ, ಹೊಸಕೋಟೆ ಸೇರಿದಂತೆ ಬಹಳಷ್ಟು ಪ್ರದೇಶಗಳಲ್ಲಿ, ಸುಮಾರು 70 ಜಾಗಗಳಲ್ಲಿ ಕರ್ನಾಟಕದ ರೈಲ್ವೆ ಸ್ಟೇಷನ್ಗಳು ಹೊಸ ರೂಪವನ್ನು ಪಡೆಯಲಿಕ್ಕಿವೆ. ಅಲ್ಲೆಲ್ಲ ಸ್ಥಳೀಯ ಪ್ರಾಡಕ್ಟ್ಗಳು ಮಾರಾಟಕ್ಕೆ ವ್ಯವಸ್ಥೆ ಲಭ್ಯವಾಗಿ ಆರ್ಥಿಕತೆಯನ್ನು ಅದರಿಗೆ ಜೋಡಿಸ್ಕೊಳ್ಳುವಂತಹ ವ್ಯವಸ್ಥೆ ಇವೆಲ್ಲವೂ ಕೂಡ ರೂಪುಗೊಳ್ತಾ ಇವೆ. ಇವೆಲ್ಲದರ ನೇತೃತ್ವವನ್ನು ವಹಿಸಿದಂಥವರು ಅಶ್ವಿನಿ ವೈಷ್ಣವ್. ಇವತ್ತು ಭಾರತೀಯ ರೈಲ್ವೆ ಅಂತಂದ್ರೆ ಇನ್ನು ಮುಂದಿನ 35 ವರ್ಷಗಳನ್ನ ಗಮನದಲ್ಲಿಟ್ಕೊಂಡು ಅದಕ್ಕೆ ಬೇಕಾದಂತಹ ಹಳಿಗಳ ಬದಲಾವಣೆಯನ್ನ ದೇಶಾದ್ಯಂತ ಮಾಡುತ್ತಿರುವಂತಹ ಮತ್ತು ಸರಕು ಸಾಗಣೆಗೆ ಅಂತಾನೆ ಪ್ರತ್ಯೇಕ ಫ್ರೀಟ್ ಕಾರಿಡಾರ್, ಪ್ರತ್ಯೇಕ ಸರಕು ಸಾಗಣೆ ಜಾಲವನ್ನೇ ರೂಪಿಸುತ್ತಿರುವಂತಹ ವ್ಯವಸ್ಥೆ ಇವತ್ತಿನ ಭಾರತೀಯ ರೈಲ್ವೆ. ಇವತ್ತಿನ ಭಾರತೀಯ ರೈಲ್ವೆ ಅಂತಂದ್ರೆ ವಂದೇ ಭಾರತ್ ಅಂತ ಸೆಮಿ ಸ್ಪೀಡ್ ರೈಲನ್ನ ದೇಶೀಯವಾಗಿಯೇ ಉತ್ಪಾದನೆ ಮಾಡಿ ಅದರ ಹೊಸ ಹೊಸ ಅವತರಣಿಕೆಗಳನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಜಾರಿಗೆ ತರುತ್ತಿರುವಂತಹ ವ್ಯವಸ್ಥೆ. ಇವೆಲ್ಲಕ್ಕೂ ಕೂಡ ಆಗಲೇ ಹೇಳಿದಂತೆ ಅಶ್ವಿನಿ ವೈಷ್ಣವ್ ತರದ ಟೆಕ್ನೋಕ್ರಾಟ್ಗಳು, ತಂತ್ರಜ್ಞಾನವನ್ನು ಅರಿತವರು, ತಂತ್ರಜ್ಞಾನವನ್ನು ಅರಿತು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವರು, ಒಂದು ಪ್ರೊಜೆಕ್ಟನ್ನು ಒಂದು ಯೋಜನೆಯನ್ನು ಉತ್ಸುಕತೆಯಿಂದ ಅದರಲ್ಲಿ ತಾನೂ ಏನೋ ಕಲೀಲಿಕ್ಕಿದೆ, ತನಗೂ ಏನೋ ಥ್ರಿಲ್ ಸಿಗುತ್ತೆ ಅನ್ನುವಷ್ಟರ ಮಟ್ಟಿಗೆ ತೊಡಗಿಸ್ಕೊಳ್ಳುವವರು ಬೇಕು. ಅಂಥ ಜಾಗಕ್ಕೆ ಅಶ್ವಿನಿ ವೈಷ್ಣವ್ ಅವರು ಬಹಳ ಫಿಟ್ ಆಗಿರುವಂತಹ ಮನುಷ್ಯ. ನಿಜ, ಒಡಿಶಾದ ಘಟನೆ ಒಂದು ಕಪ್ಪು ಚುಕ್ಕಿ. ಹಿಂದಿನ ಸರ್ಕಾರಗಳ ವೈಫಲ್ಯವನ್ನು ಮುಂದಿಟ್ಟು ಈಗಿನದಕ್ಕೆ ಸಮಜಾಯಿಷಿ ಕೊಡುವಂತಹ ವ್ಯವಸ್ಥೆ ಥರ ಅಲ್ಲ. ಆದರೂ 2011ರಲ್ಲಿ ನಡೆದಂತ ಒಂದು ಘಟನೆಯನ್ನ ನೆನಪು ಮಾಡಿಕೊಳ್ಳಬೇಕು. 2011ರಲ್ಲಿ ಗುವಾಹಟಿಯಲ್ಲಿ ಒಂದು ರೈಲು ದುರಂತ ಸಂಭವಿಸಿತ್ತು. ಸುಮಾರು 70 ಮಂದಿ ಮೃತರಾಗಿ 400ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಂತಹ ಘಟನೆ ಇದು. ಆ ಘಟನೆಯಲ್ಲಿ ಅವತ್ತಿನ UPA ಸರ್ಕಾರದ ರೈಲ್ವೆ ಸಹಾಯಕ ಸಚಿವರು ಸ್ಥಳಕ್ಕೆ ಹೋಗೋದಕ್ಕೂ ಕೂಡ ನಿರಾಕರಿಸಿದ್ರು. ಮಾಧ್ಯಮಗಳಿಗೆ ಹೇಳಿದ್ರು, ನಾನ್ಯಾಕೆ ಅಲ್ಲಿ ಹೋಗ್ಬೇಕು, ಅಲ್ಲಿನ ಅಧಿಕಾರಿಗಳು ಅದನ್ನೆಲ್ಲ ನೋಡ್ಕೋತಾರೆ, ನಾನು ಅಲ್ಲಿ ಹೋಗಿ ಮಾಡೋದೇನಿದೆ ಅಂತ. ಇವತ್ತಿನ ಒಡಿಶಾ ದುರಂತವನ್ನು ನೋಡ್ತಾ ಇದ್ರೆ ಅಶ್ವಿನಿ ವೈಷ್ಣವ್ ಅಲ್ಲಿ ಜನರ ಮಧ್ಯೆ ಹೋಗಿ ನಿಂತರು, ಪರಿಹಾರ ಕಾರ್ಯ ಸೇರಿದಂತೆ ಎಲ್ಲದಕ್ಕೂ ಕೂಡ ಒಂದು ಸಾಥ್ ಆಗಿ ನಿಂತರು. ಜನರ ರಕ್ಷಣೆ, ಅವರನ್ನ ಆಸ್ಪತ್ರೆಗೆ ಸಾಗಿಸೋದು ಇವೆಲ್ಲವೂ ಮುಗಿದು ಮತ್ತೆ ಆ ಹಳಿಗಳ ಮೇಲೆ ರೈಲುಗಳು ಸಂಚಾರ ಪ್ರಾರಂಭಿಸಿದ ನಂತರ ಅದಕ್ಕೊಂದು ಕೈ ಮುಗಿದು ಆ ನಂತರ ಅಶ್ವಿನ್ ವೈಷ್ಣವ್ ಅವರು ಅಲ್ಲಿಂದ ನಿರ್ಗಮಿಸಿದ್ರು. ಹೀಗಾಗಿ ಈ ಕ್ಷಣದ ಕೋಪದಲ್ಲಿ ಯಾರೋ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ತಲೆದಂಡ ಆಗ್ಬಿಡ್ಬೇಕು ಅಂತ ಬಯಸೋದು ಅದು. ಅಶ್ವಿನಿ ವೈಷ್ಣವ್ ಅಂತ ಜನರಿಗೆ ಆಗುವಂತ ನಷ್ಟ ಏನಲ್ಲ, ಬದಲಿಗೆ ಅದು ದೇಶಕ್ಕಾಗುವ ನಷ್ಟ ಅಂತ ಈ ಕ್ಷಣದಲ್ಲಿ ಅನಿಸ್ತಾ ಇದೆ. ನೀವೇನಂತೀರಿ ಕಾಮೆಂಟ್ ಮಾಡಿ ತಿಳಿಸಿ.